ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಬಿಂದು ಕೆಬಿ. ನಾನು ಅನ್ ಅಕಾಡೆಮಿ ಚಾನಲಲ್ಲಿ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಅನ್ ಅಕಾಡೆಮಿಯಲ್ಲಿ ನನ್ನನ್ನು ಫಾಲೋ ಆಗೋದ್ರ ಮುಖಾಂತರ ನಾನು ಈಗಾಗಲೇ ಅಲ್ಲಿ ಪಬ್ಲಿಷ್ ಮಾಡಿರುವಂತಹ ಭಾರತದ ಇತಿಹಾಸ, ಕನ್ನಡ ವ್ಯಾಕರಣ, NCERT ಪುಸ್ತಕಗಳನ್ನು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಟೀಚ್ ಮಾಡಿದ್ದೀನಿ. ಅವುಗಳ ಜೊತೆಗೆ ನಾನು ರೀಸೆಂಟಾಗಿ 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕವನ್ನು ಕೂಡ ನಾನು ಟೀಚ್ ಮಾಡ್ತಾ ಇದ್ದೀನಿ. ಅವುಗಳ ಉಪಯೋಗವನ್ನು ನೀವು ಪಡ್ಕೋಬೋದಾಗಿದೆ ನೀವು ನನ್ನನ್ನು ಅನ್ ಅಕಾಡೆಮಿ ಚಾನಲಲ್ಲಿ ಫಾಲೋ ಆಗೋದ್ರ ಮುಖಾಂತರ. ನಾನು ಯೂಟ್ಯೂಬಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಲೆಸನನ್ನು ಪಬ್ಲಿಷ್ ಮಾಡಿದ್ದೆ. ಆ ಲೆಸನ್ ಟೈಟಲ್ ಬಂದು ಲೈಟ್ ಅಂತ. ಲೈಟ್ ಅಂದರೆ ಬೆಳಕು ಅನ್ನುವಂಥದ್ದು. ನಾವು ಈ ಅಧ್ಯಾಯದಲ್ಲಿ NCERT ಪುಸ್ತಕದ ಇನ್ನೊಂದು ಲೆಸನನ್ನು ನಾವು ಡಿಸ್ಕಸ್ ಮಾಡೋಣ. ಈ ಲೆಸನ್ ಟೈಟಲ್ ಬಂದು ಫಾರೆಸ್ಟ್ಸ್ ಅವರ್ ಲೈಫ್ ಲೈನ್. ಇದರ ಅರ್ಥ ಏನು ಅಂದರೆ, ಫಾರೆಸ್ಟ್ಸ್ ಅಂದರೆ ಕಾಡುಗಳಾಗಿದೆ. ಕಾಡುಗಳು ಇಲ್ಲ ಅಂದರೆ ಯಾವುದೇ ಪ್ರಾಣಿಗಳು ಜೀವಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳಿಗೆಲ್ಲ, ಪ್ರಾಣಿ ಪಕ್ಷಿಗಳಿಗೆಲ್ಲ ಜೈವಿಕ ಅಂಶವಾಗಿ ಅಂದರೆ ಅವರ ಜೀವನಕ್ಕೆ ಬೇಕಾಗಿರುವಂತಹ ಆಹಾರ, ವಸತಿ, ಈ ರೀತಿ ಅನೇಕ ಫೆಸಿಲಿಟೀಸನ್ನು ನೀಡೋದರಲ್ಲಿ ಈ ಅರಣ್ಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ಯಾವ ರೋಲನ್ನು ಪ್ಲೇ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ಕಾಡುಗಳನ್ನು ಗ್ರೀನ್ ಲಂಗ್ಸ್ ಅಂತ ಕರೀತಾರೆ. ಕಾಡುಗಳನ್ನು ಗ್ರೀನ್ ಲಂಗ್ಸ್. ಲಂಗ್ಸ್ ಅಂದರೆ ಏನು ಅಂದರೆ ಶ್ವಾಸಕೋಶಗಳಾಗಿದೆ. ನಮ್ಮ ದೇಹದಲ್ಲಿ ಶ್ವಾಸಕೋಶಗಳಿವೆ. ಈ ಶ್ವಾಸಕೋಶಗಳು ಏನು ಮಾಡುತ್ತೆ ಅಂದರೆ, ನಾವು ಒಳಗೆ ಎಳ್ಕೊಂಡಂತಹ ಗಾಳಿಯಲ್ಲಿ ಇದ್ದಂತಹ ಆಮ್ಲಜನಕವನ್ನು ಮಾತ್ರ ಬಳಸ್ಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಹೊರಗೆ ಬಿಟ್ಕೊಡುವಂತಹ ಕಾರ್ಯವನ್ನು ಈ ಶ್ವಾಸಕೋಶಗಳು ಮಾಡುತ್ತೆ. ಇದೇ ರೀತಿಯಾಗಿ ಪರಿಸರದಲ್ಲಿ ಇದ್ದಂತಹ ಕಲುಷಿತವಾಗಿರುವಂಥದ್ದು ಅಂದರೆ ನಮಗೆ ಅನುಪಯುಕ್ತವಾಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ನ ಹೀರ್ಕೊಂಡು ನಮಗೆ ಬೇಕಾಗಿರುವಂತಹ ಆಮ್ಲಜನಕವನ್ನು ಬಿಟ್ಕೊಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ಈ ಕಾಡುಗಳಾಗಿದೆ. ಅದಕ್ಕೋಸ್ಕರನೇ ಈ ಕಾಡುಗಳನ್ನು ಗ್ರೀನ್ ಲಂಗ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಅನ್ಬೋದು. ಪರಿಸರದ ಶ್ವಾಸಕೋಶಗಳು ಯಾವುದು ಅಂದರೆ ಅವು ಅರಣ್ಯಗಳಾಗಿರುತ್ತೆ. ಅದರ ಜೊತೆಗೆ ನೀರನ್ನು, ಕಲುಷಿತವಾಗಿರುವಂತಹ ನೀರನ್ನು ನ್ಯಾಚುರಲಾಗಿ ಫಿಲ್ಟರ್ ಮಾಡುವಂಥದ್ದು ಕೂಡ ಕಾಡುಗಳೇ ಆಗಿದೆ. ಕಲುಷಿತವಾಗಿರುವಂತಹ ನೀರನ್ನು ಶುಭ್ರಗೊಳಿಸೋದ್ರಲ್ಲಿ ಕಾಡುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅವುಗಳ ಜೊತೆಗೆ ಅನೇಕ ಪ್ರಾಣಿಗಳು ಮತ್ತು ಪಕ್ಷಿಗಳು ಎಲ್ಲಿ ವಾಸಿಸುತ್ತೆ ಅಂದರೆ ಕಾಡುಗಳಲ್ಲಿ ವಾಸ ಮಾಡುವಂಥದ್ದು. ಈ ರೀತಿಯಾಗಿ ಅನೇಕ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಆಶ್ರಯಧಾಮಗಳಾಗಿ ಅಥವಾ ವಸತಿ ನಿಲಯಗಳಾಗಿ ಈ ಕಾಡುಗಳು ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಕಾಡಲ್ಲಿ ಕಂಡುಬರುವಂತಹ ಅನೇಕ ಪ್ರಾಣಿಗಳ ಬಗ್ಗೆ ನಾವು ಕೇಳೇ ಇರ್ತೀವಿ. ಕಾಡಲ್ಲಿ ಕಂಡುಬರುವಂತಹ ಪ್ರಾಣಿಗಳು ಅಂದಾಗ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಆನೆ, ಬೈಸನ್, ಈ ರೀತಿಯಾಗಿ ಅನೇಕ ಪ್ರಾಣಿಗಳು ಮತ್ತು ಅನೇಕ ಪಕ್ಷಿಗಳು. ಅನೇಕ ಪಕ್ಷಿಗಳು ಕೂಡ, ನಮ್ಮ ರಾಷ್ಟ್ರಪಕ್ಷಿಯ ಸಮೇತ ಅನೇಕ ಪಕ್ಷಿಗಳು ಈ ಕಾಡುಗಳಲ್ಲಿ ವಾಸ ಮಾಡುತ್ತೆ. ಮತ್ತು ಕಾಡುಗಳಿಗೆ ಬಂದಾಗ ಇಲ್ಲಿ ಭಿನ್ನ ಭಿನ್ನ ರೀತಿಯಾಗಿರುವಂತಹ ನಾವು ಗಿಡಗಳನ್ನು, ಮರಗಳನ್ನು, ಪೊದೆಗಳನ್ನು ನಾವು ಕಾಣ್ಬೋದು. ಮೊದಲನೇದಾಗಿ ಮರಗಳಿಗೆ ಬಂದಾಗ, ಮರಗಳು ಅಂದ್ರೇ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ದಟ್ಟವಾಗಿರುವಂತಹ ಮರಗಳು ಕಾಡುಗಳಲ್ಲಿ ಕಂಡುಬರುತ್ತೆ. ಇವು ಅನೇಕ ಉಪಯುಕ್ತವಾಗಿರುವಂತಹ ಕೆಲಸಗಳನ್ನು ಕೂಡ ಮಾಡುತ್ತೆ. ಅವುಗಳಲ್ಲಿ ಮೊದಲನೆಯದು ನಮಗೆ ಬೇಕಾಗಿರುವಂತಹ ಆಮ್ಲಜನಕವನ್ನು ನೀಡೋದು. ಮತ್ತು ಅವುಗಳ ಜೊತೆಗೆ ನಮಗೆ ಕಟ್ಟಿಗೆ ಸಾಮಗ್ರಿ ಅಥವಾ ಫರ್ನಿಚರ್ ಅಂತ ಏನು ಕರಿತೀವಿ, ಆ ಫರ್ನಿಚರ್ ಸಿಗುವಂಥದ್ದು ಕೂಡ ಈ ದಟ್ಟವಾದ ಮರಗಳಿಂದಲೇ. ಮತ್ತು ಕಾಡಲ್ಲಿ ಇನ್ನೂ ಏನೇನು ಕಂಡುಬರುತ್ತೆ ಅಂದರೆ, ಅನೇಕ ಪೊದೆಗಳು ಕಂಡುಬರುತ್ತೆ ಅಥವಾ ಬಳ್ಳಿಗಳು ಕಂಡುಬರುತ್ತೆ. ಮತ್ತು ಚಿಕ್ಕ ಚಿಕ್ಕದಾಗಿರುವಂತಹ ಗಿಡಗಳು ಕೂಡ ಕಂಡುಬರುತ್ತೆ. ಇಲ್ಲಿ ಮರಗಳು ಸೂರ್ಯನ ಬೆಳಕು ನೆಲಕ್ಕೆ ರೀಚ್ ಆಗ್ತೀರಾ ಮಾಡುವುದರಲ್ಲಿ ಕೂಡ ಪ್ರಮುಖ ಪಾತ್ರವನ್ನು, ಅಂದರೆ ನೆರಳನ್ನು ಕೂಡ ದಟ್ಟವಾಗಿರುವಂತಹ ಮರಗಳು ನೀಡುತ್ತೆ. ಮತ್ತು ಇಲ್ಲಿ ಕಂಡುಬರುವಂತಹ ಬಳ್ಳಿಗಳಲ್ಲಿ ಎರಡು ರೀತಿಯಾದಂತಹ ಬಳ್ಳಿಗಳನ್ನು ನಾವು ಕಾಣ್ಬೋದು. ಮೊದಲನೇದು ಕ್ರೀಪರ್ಸ್ ಆದರೆ ಎರಡನೇದು ಕ್ಲೈಂಬರ್ಸ್ ಆಗಿದೆ. ಕ್ರೀಪರ್ಸ್ ಅಂದರೆ ನೆಲದ ಮೇಲೆ ಹರಡುವಂಥದ್ದು. ಏನನ್ನು, ಮರವನ್ನು ಹತ್ತಿ ಮರದ ಜೊತೆ ಸುತ್ತಕೊಂಡು, ಮರಕ್ಕೆ ಸುತ್ತಕೊಂಡು ಬೆಳೆದಿದ್ದರೆ ಅವುಗಳನ್ನು ಕ್ಲೈಂಬರ್ಸ್ ಅಂತ ಕರಿತೀವಿ. ಕಾಡುಗಳಲ್ಲಿ ಪ್ರಾಣಿ ಪಕ್ಷಿಗಳು ಮಾತ್ರ ಅಲ್ದಿರ ಅನೇಕ ಕ್ರಿಮಿಗಳು, ಕೀಟಗಳು ಮತ್ತು ಅಳಿಲಾಗಿರ್ಬೋದು, ಸ್ಪೈಡರ್, ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಅನೇಕ ಜೀವಿಗಳು ಕೂಡ ಈ ಕಾಡುಗಳಲ್ಲಿ ವಾಸ ಮಾಡುತ್ತೆ. ಮತ್ತು ಇಲ್ಲಿಗೆ ಬಂದಾಗ ಇವುಗಳ ಲಾಭವನ್ನು ಹೇಳಬೇಕು ಅಂದರೆ ತುಂಬ ಲಾಭಗಳಿವೆ. ನಾವು ಡಿಸ್ಕಸ್ ಮಾಡಿದ ಹಾಗೆ ಇವು ಕಟ್ಟಿಗೆ ಸಾಮಗ್ರಿ, ಮತ್ತು ಹಸುಗಳಿಗೆ ಅಥವಾ
ಅನೇಕ ಜೀವಿಗಳಿಗೆ ಮೇವನ್ನು ನೀಡೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಮಗೆ ಬೇಕಾಗಿರುವಂತಹ ಸಾಂಬಾರು ಪದಾರ್ಥಗಳು, ಎಣ್ಣೆ ಪದಾರ್ಥಗಳಾಗಿರ್ಬೋದು, ಮತ್ತು ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ಅನೇಕ ಮೂಲಿಕೆಗಳಾಗಿರ್ಬೋದು, ಬೆಂಕಿ ಪೊಟ್ಟಣ ತಯಾರು ಮಾಡಬೇಕಾದರೂ ಕೂಡ ಕಟ್ಟಿಗೆ ಸಾಮಗ್ರಿ ಸಿಗುವಂಥದ್ದು ಈ ಮರಗಳಿಂದಲೇ. ಈ ರೀತಿಯಾಗಿ ಅನೇಕ ಲಾಭಗಳನ್ನು ನಾವು ಕಾಡುಗಳಿಂದ ಪಡ್ಕೊಳ್ತೀವಿ. ಮತ್ತು ಕ್ಯಾನೋಪಿ, ಕ್ಯಾನೋಪಿ ಅಂದರೆ ಒಂದು ಬ್ರಾಂಚ್ ಲೈಕ್ ಸ್ಟ್ರಕ್ಚರ್. ಈಗ ಒಂದು ಮರ ಇದೆ ಅಂದರೆ ಆ ಮರಕ್ಕೆ ಅನೇಕ ಕೊಂಬೆಗಳಿರುತ್ತೆ. ಆ ಕೊಂಬೆಗಳು ತುಂಬ ದಟ್ಟವಾಗಿರೋದ್ರಿಂದ ಅದು ನೋಡೋದಕ್ಕೆ ಒಂದು ಹೂವಿನ ಗುಚ್ಛದ ಥರ ಕಾಣುತ್ತೆ. ಈ ಗುಚ್ಛದ ರೀತಿಯಾಗಿ ಕಾಣೋದ್ರಿಂದ ಅದನ್ನೇ ನಾವು ಕ್ಯಾನೋಪಿ ಅಂತ ಕರಿತೀವಿ. ಕ್ಯಾನೋಪಿ ಅಂದರೆ ಬ್ರಾಂಚಿ ಪಾರ್ಟ್, ಆ ಮೇಲಿರುವಂತಹ ಕೊಂಬೆಗಳನ್ನು ಒಳಗೊಂಡಂತಹ ಒಂದು ಗುಚ್ಛದ ರೀತಿಯಾಗಿ ಏನು ಕಾಣಿಸ್ತಾ ಇರುತ್ತೋ ಅದನ್ನು ಕ್ಯಾನೋಪಿ ಅಂತ ಕರಿತೀವಿ. ಮತ್ತು ನಾವು ಮರಗಳನ್ನು ನೋಡಿದಾಗ ಬೇರೆ ಬೇರೆ ಲೇಯರ್ಸ್ ಇದೆಯೇನೋ ಅನ್ನೋ ಥರ ಕಾಣುತ್ತೆ. ಆ ಲೇಯರ್ಸನ್ನು ನಾವು ಅಂಡರ್ ಸ್ಟೋರೀಸ್ ಅಂತ ಕರಿತೀವಿ. ತುಂಬ ದಟ್ಟವಾಗಿರುವಂತಹ ಕಾಡುಗಳಲ್ಲಿ ನಾವು ಈ ರೀತಿಯಾದಂತಹ ಅಂಡರ್ ಸ್ಟೋರೀಸನ್ನು ನಾವು ಕಾಣ್ಬೋದಾಗಿದೆ. ಕಾಡುಗಳಲ್ಲಿ ಅವುಗಳ ಜೊತೆಗೆ ತುಂಬ ಉದ್ದವಾಗಿರುವಂತಹ ಹುಲ್ಲನ್ನು ಕೂಡ, ಉದಾಹರಣೆಗೆ ಸವಾನಾ ಉದ್ದ ಬೆಳೆಯುವಂಥದ್ದನ್ನು ಕೂಡ ನಾವು ಕಾಣ್ಬೋದಾಗಿದೆ. ಈ ಹುಲ್ಲು ಅನ್ನೋದು ಕಡಿಮೆ ಅಥವಾ ಚಿಕ್ಕ ಲೇಯರ್ ಆಗಿದೆ. ಮೊದಲು ಮೇಲ್ಪದರವಾಗಿ ನಮಗೆ ಕಂಡುಬರೋದು ದಟ್ಟವಾಗಿರುವಂತಹ ಮರಗಳಾದರೆ ಅವುಗಳ ಕೆಳಗೆ ಪೊದೆಗಳು ಬರುತ್ತೆ, ಅವುಗಳ ಕೆಳಗೆ ಗಿಡಗಳು ಬರುತ್ತೆ, ಆ ಗಿಡಗಳ ಕೆಳಗೆ ಗ್ರಾಸಸ್ ಅಥವಾ ಹುಲ್ಲು ಕಂಡುಬರೋದು. ಈ ರೀತಿಯಾಗಿ ಬೇರೆ ಬೇರೆ ಅನೇಕ ಪದರಗಳನ್ನು ಉಂಟು ಮಾಡೋದರಲ್ಲಿ ಕೂಡ ಕಾಡುಗಳು ಮುಖ್ಯ ಪಾತ್ರ ಇನ್ನೊಂದು ಜೀವಿಯ ಮೇಲೆ ಆಹಾರಕ್ಕೆ ಅವಲಂಬಿತವಾಗಿರುತ್ತೆ. ನಮಗೆ ಬೇಕಾಗಿರುವಂತಹ ಅಥವಾ ನಮಗೆ ಗೊತ್ತಿರುವಂತಹ ಒಂದು ಆಹಾರ ಸರಪಳಿ ಅಂದರೆ, ಈಗ ಕ್ರಿಮಿಗಳು ತಮಗೆ ಆಹಾರ ಬೇಕಾದರೆ ಏನು ಮಾಡುತ್ತೆ ಅಂದರೆ ಹುಲ್ಲನ್ನು ತಿನ್ನುತ್ತೆ. ಮತ್ತು ಈ ಕ್ರಿಮಿಗಳನ್ನು ತಿನ್ನುವಂಥದ್ದೇನು, ಅದು ಕಪ್ಪೆಯಾಗಿರುತ್ತೆ. ಕಪ್ಪೆಯನ್ನು ತಿಂದು ಬದುಕುವಂಥದ್ದು ಹಾವಾಗಿದೆ, ಹಾವನ್ನು ತಿಂದು ಬದುಕುವಂಥದ್ದು ಈಗಲ್ಲಾಗಿದೆ. ಈ ರೀತಿಯಾಗಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಮೇಲೆ, ಒಂದು ಜೀವಿ ಇನ್ನೊಂದು ಜೀವಿಯ ಮೇಲೆ ಅವಲಂಬಿತವಾಗಿರುವಂಥದ್ದು. ಆದರೆ ಎಲ್ಲದಕ್ಕೂ ಮೂಲಾಧಾರ ಅಂದರೆ ಈ ಸಸ್ಯಗಳು ಅಂತಲೇ ಹೇಳ್ಬೋದು. ಮೊದಲ ಜೀವಿ ಸಸ್ಯಗಳನ್ನು ತಿಂದು ಬದುಕ್ತಿದ್ರೆ, ಮತ್ತು ಸಸ್ಯಗಳನ್ನು ತಿನ್ನುವಂತಹ ಸಸ್ಯಾಹಾರಿಗಳನ್ನು ತಿಂದು ಮಾಂಸಾಹಾರಿಗಳು ಬದುಕುವಂಥದ್ದು, ಈ ರೀತಿಯಾದಂಥ ಆಹಾರ ಸರಪಳಿಗಳನ್ನು ಕೂಡ ನಾವು ಕಾಣ್ತೀವಿ. ಸಸ್ಯಾಹಾರವನ್ನು ಮಾತ್ರ ತಿಂದು ಬದುಕುವಂಥದ್ದನ್ನು ನಾವು ಸಸ್ಯಾಹಾರಿಗಳು ಅಥವಾ ಇಂಗ್ಲೀಷಲ್ಲಿ ಅರ್ಬಿವೋರ್ಸ್ ಅಂತ ಕರಿತೀವಿ. ಮಾಂಸವನ್ನು ತಿಂದು ಬದುಕುವಂತಹ ಜೀವಿಗಳನ್ನು ಮಾಂಸಾಹಾರಿಗಳು ಅಥವಾ ಕಾರ್ನಿವೋರ್ಸ್ ಅಂತ ಕರಿತೀವಿ. ಇದು ಫುಡ್ ಚೈನ್ಸ್ ಅಥವಾ ಆಹಾರ ಸರಪಳಿಗಳ ಬಗ್ಗೆ. ನಂತರ ಯೂಮಸ್ ಮತ್ತು ಡಿಕಾಂಪೋಸರ್ಸ್, ಇವೆರಡೂ ಟರ್ಮ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಯೂಮಸ್ ಅಂದರೆ ಏನು ಅಂದರೆ ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ಅವು ಸಾವನ್ನಪ್ಪಿದ ನಂತರ ಅವು ಕೊಳೆತು ಹೋಗುತ್ತೆ. ಕೊಳೆತು ಹೋಗಿ ಒಂದು ಬೂದಿ ಬಣ್ಣದ ಅಥವಾ ಕಂದು ಬಣ್ಣದ ಒಂದು ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ, ಅದನ್ನು ಯೂಮಸ್ ಅಂತ ಕರಿತೀವಿ. ಮತ್ತು ಈ ಕೊಳಿಬೇಕಾದರೆ, ಡಿಕಾಂಪೋಸ್ ಆಗಬೇಕಾದ್ರೆ ಯಾವು ಸಹಕಾರಿಯಾಗಿರುತ್ತೋ ಅಂತಹ ಸೂಕ್ಷ್ಮಾಣುಜೀವಿಗಳನ್ನು ಡಿಕಾಂಪೋಸರ್ಸ್ ಅಂತ ಕರಿತೀವಿ. ಸೂಕ್ಷ್ಮಾಣುಜೀವಿಗಳು ಯಾವುದಾದರೂ ಆಹಾರ ಆಗಿರ್ಬೋದು ಅಥವಾ ಜೀವ ಇರುವಂತಹ, ಜೀವವನ್ನು ಕಳ್ಕೊಂಡಿರುವಂತಹ ಪ್ರಾಣಿಗಳು ಮತ್ತು ಸಸ್ಯಗಳು ಏನಾದರೂ ಕೊಳೆತೋಗಬೇಕಾದ್ರೆ ಈ ಸೂಕ್ಷ್ಮಾಣುಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ಈ ಯೂಮಸ್ ಅನ್ನೋದು ಎಲ್ಲಿರುತ್ತೋ ಅದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದರಲ್ಲಿ ಈ ಯೂಮಸ್ ಅನ್ನೋದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಂತರ ಈ ಫಾರ್ ಗ್ರೀನ್ ಲಿಂಗ್ಸ್ ಅಂತ ಕರಿತೀವಿ. ಯಾಕೆ ಅಂದರೆ ಈ ಗಿಡಗಳು ನಮಗೆ ಬೇಕಾಗಿರುವಂತಹ ಆಮ್ಲಜನಕವನ್ನು ಬಿಟ್ಕೊಡುತ್ತೆ. ಅದು ಯಾವ ಸಂದರ್ಭದಲ್ಲಿ ಅಂದರೆ ಫೋಟೋಸಿಂಥಸಿಸ್ ನಡೆಯುವಂತಹ ಸಂದರ್ಭದಲ್ಲಿ. ಇವು ದಿನದ ಸಂದರ್ಭದಲ್ಲಿ ಅಂದರೆ ಹಗಲಿನ ಸಂದರ್ಭದಲ್ಲಿ ಮಾತ್ರ ಇವು ನಮಗೆ ಬೇಕಾಗಿರುವಂತಹ ಆಮ್ಲಜನಕವನ್ನು ಬಿಟ್ಕೊಡುತ್ತೆ, ಇಂಗಾಲದ ಡೈಆಕ್ಸೈಡ್ನ ತಗೊಂಡು. ರಾತ್ರಿ ಹೊತ್ತು ಅದಕ್ಕೋಸ್ಕರನೇ ಮರಗಳ ಕೆಳಗೆ ಮಲಗಬಾರ್ದು ಅಂತ ಹೇಳುವಂಥದ್ದು. ಯಾಕೆಂದರೆ ರಾತ್ರಿಯ ಹೊತ್ತು ನಮ್ಮ ರೀತಿಯಂತೆ ಗಿಡಗಳು ಕೂಡ ಅವು ಉಸಿರಾಟಕ್ಕೋಸ್ಕರ ಆಮ್ಲಜನಕವನ್ನೇ ಬಳಕೆ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ನ ಬಿಟ್ಕೊಡುತ್ತೆ. ಆದರೆ ಹಗಲಿನ ಸಂದರ್ಭದಲ್ಲಿ ಅಂದರೆ ಸೂರ್ಯನ ಬೆಳಕಿದ್ದಂತಹ ಸಂದರ್ಭದಲ್ಲಿ ಸಸ್ಯಗಳು ತನ್ನ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತೆ. ಅದನ್ನೇ ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ
ಇವು ಇಂಗಾಲದ ಡೈಆಕ್ಸೈಡ್ನ ಹೀರಿಕೊಂಡು ನಮಗೆ ಬೇಕಾಗಿರುವಂತಹ ಆಕ್ಸಿಜನನ್ನು ಬಿಟ್ಕೊಡುತ್ತೆ. ಮತ್ತು ಈ ರೀತಿಯಾಗಿ ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನೋದಾಗ್ತಾ ಇದೆ. ನಾವು ಬಿಟ್ಕೊಟ್ಟಂತಹ ಕಾರ್ಬನ್ ಡೈಆಕ್ಸೈಡ್ನ ಸಸ್ಯಗಳು ಹೀರಿಕೊಳ್ಳೋದ್ರಿಂದ ಆಮ್ಲಜನಕದ ಪ್ರಮಾಣ ಅನ್ನೋದು ನಮ್ಮ ಸುತ್ತಮುತ್ತ ಮೇಂಟೈನ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ಕಾಡುಗಳನ್ನು ಗ್ರೀನ್ ಲಂಗ್ಸ್ ಅಂತ ಕರಿತೀವಿ. ಲಂಗ್ಸ್ ಅಂದರೆ ಶ್ವಾಸಕೋಶಗಳು. ಮತ್ತು ಟ್ರೈಬ್ಸ್ ಅಂದರೆ ಬುಡಕಟ್ಟು ಜನಾಂಗದವರು. ಬುಡಕಟ್ಟು ಜನಾಂಗದವರು ಅಂದ್ರೇ ಇವರು ವಾಸಸ್ಥಳ ಎಲ್ಲಿ ಅಂದರೆ ಕಾಡುಗಳಲ್ಲಿ. ಇವರು ಕಾಡುಗಳಲ್ಲೇ ವಾಸ ಮಾಡ್ತಾರೆ. ಇವರು ತಮ್ಮದೇ ಆಗಿರುವಂತಹ ಕಟ್ಟುಪಾಡುಗಳನ್ನು, ಸಂಪ್ರದಾಯಗಳನ್ನು, ತಮ್ಮದೇ ಆಗಿರುವಂತಹ ಆಹಾರ ಪದ್ಧತಿ, ವಸತಿ, ಈ ರೀತಿಯಾಗಿ ತಮಗೆ ಏನಾದರೂ ಆದಾಗ ಅದನ್ನು ಕ್ಯೂರ್ ಮಾಡ್ಕೊಳ್ಳೋದಕ್ಕೂ ಕೂಡ ಗಿಡಮೂಲಿಕೆಗಳ ಮೇಲೇ ಅವರು ಅವಲಂಬಿತರಾಗಿರ್ತಾರೆ. ಈ ರೀತಿಯಾಗಿರುವಂತಹ ಅನೇಕ ಬುಡಕಟ್ಟು ಜನಾಂಗದವರು ವಾಸ ಮಾಡೋದು ಈ ಕಾಡುಗಳಲ್ಲೇ ಆಗಿದೆ. ನಂತರ ಫಾರೆಸ್ಟ್ಸ್ ಅನ್ನೋದು ಒಂದು ಡೈನಮಿಕ್ ಲಿವಿಂಗ್ ಎಂಟಿಟಿ ಆಗಿದೆ. ಸ್ಟ್ಯಾಟಿಕ್ ಅಂದರೆ ಅದೇ ರೀತಿಯಾಗಿ ನಿಲ್ಲುವಂಥದ್ದು, ಅದರಲ್ಲಿ ಏನೂ ಬದಲಾವಣೆ ಆಗಲ್ಲ. ಆದರೆ ಕಾಡುಗಳು ಆ ರೀತಿಯಲ್ಲ, ಅವು ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗ್ತಾನೇ ಇರುತ್ತೆ, ಚೇಂಜ್ ಆಗ್ತಾನೇ ಇರುತ್ತೆ. ಇವು ನ್ಯಾಚುರಲ್ ಅಬ್ಸಾರ್ಬರ್ ಆಫ್ ರೈನ್ ವಾಟರ್, ಮಳೆಯನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಮೋಡಗಳು ಮಳೆಯನ್ನು ಉಂಟು ಮಾಡೋದಕ್ಕೆ ಈ ಕಾಡುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕಾಡುಗಳಿದ್ರೇ ಮಳೆ ಅನ್ನೋದು ಆಗುವಂಥದ್ದು. ಮತ್ತು ಇಲ್ಲಿ ವಾಟರ್ ಟೇಬಲ್ನ ಮೇಂಟೈನ್ ಮಾಡಬೇಕಾದ್ರೆ ಕಾಡುಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದಕ್ಕೋಸ್ಕರನೇ ಮರಗಳು ಜಾಸ್ತಿ ಇದ್ದರೆ ಮಳೆ ಬೀಳುತ್ತೆ. ಮಳೆ ಬೀಳಬೇಕು ಅಂದರೆ ನಾವು ಗಿಡಗಳನ್ನು ನೆಡಬೇಕಾಗುತ್ತೆ. ಮರಗಳು ಮೋಡದಲ್ಲಿರುವಂತಹ ನೀರನ್ನು ಎಳೆಯೋದ್ರಲ್ಲಿ, ಅದಕ್ಕೆ ಬೇಕಾಗಿರುವಂತಹ ಒತ್ತಡವನ್ನು ಉಂಟು ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ಡಿಫಾರೆಸ್ಟೇಷನ್ ಬೇರೆ, ರೀಫಾರೆಸ್ಟೇಷನ್ ಬೇರೆ. ಡಿಫಾರೆಸ್ಟೇಷನ್ ಅಂದರೆ ಇರುವಂತಹ ಮರಗಳನ್ನು ಕಡಿಯುವಂಥದ್ದು. ಮರಗಳನ್ನು ಕಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ರೀಫಾರೆಸ್ಟೇಷನ್ ಅಂದರೆ ಮತ್ತೆ ನಾವು ಕಾಡನ್ನು ಉಂಟು ಮಾಡೋದು, ಅಂದರೆ ಅನೇಕ ಮರಗಳನ್ನು ನೆಡೋದ್ರ ಮುಖಾಂತರ ಮತ್ತೆ ಕಾಡುಗಳನ್ನು ಪುನರ್ ಸೃಷ್ಟಿ ಮಾಡೋದನ್ನು ರೀಫಾರೆಸ್ಟೇಷನ್ ಅಂತ ಕರಿತೀವಿ. ಇಲ್ಲಿ ಡಿಫಾರೆಸ್ಟೇಷನ್ ಅಂದರೆ ಇದ್ದಂತಹ ಮರಗಳನ್ನು ಕಡಿದ್ರೆ ನಾವು ಏನೇನು ನಷ್ಟಗಳನ್ನು, ಏನೇನು ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಪರಿಸರದಲ್ಲಿದ್ದಂತಹ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಇಂಗಾಲದ ಡೈಆಕ್ಸೈಡೇ ತುಂಬಿಕೊಂಡಾಗ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಮೊದಲನೇದು. ಎರಡನೇದು, ಅನೇಕ ಪ್ರಾಣಿಗಳು ಮತ್ತು ಪಕ್ಷಿಗಳು, ಈಗ ಒಂದು ಮರ ಇದೆ ಅಂದರೆ ಅಲ್ಲಿ ಅನೇಕ ಪಕ್ಷಿಗಳು ಕೂತಿರುವಂಥದ್ದು ಮತ್ತು ಆಹಾರ ಪಡೆಯುವಂಥದ್ದನ್ನು ನಾವು ಕಾಣ್ತೀವಿ. ಈ ರೀತಿಯಾಗಿ ಮರಗಳನ್ನು ನಾವು ಕಡಿತಾ ಹೋದಾಗ ಇದು ಜೀವಿಗಳ ಜೀವನ ಸ್ಥಿತಿಯ ಮೇಲೆ, ಅನೇಕ ಸಸ್ಯಗಳು ಪ್ರಾಣಿಗಳು ಸತ್ತೋಗೋದಕ್ಕೆ ನಾವೇ ಕಾರಣಕರ್ತರಾಗ್ತೀವಿ. ಯಾವಾಗ ಅನೇಕ ಪ್ರಾಣಿಗಳು ನಾಶ ಆಗುತ್ತೋ ಆವಾಗ ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನೋದು ಇರೋದಿಲ್ಲ. ಮತ್ತು ಕಾಡುಗಳು ಅಥವಾ ಹುಲ್ಲು ಈ ರೀತಿಯಾಗಿ ಮರಗಳು ಮತ್ತು ಹುಲ್ಲಿನ ಸಮೇತ ಯಾವಾಗ ಇರೋದಿಲ್ವೋ ಆವಾಗ ಮಣ್ಣು ಒಂದು ಕಡೆ ಇರೋದಿಲ್ಲ. ನೀರು ಹರಿದಾಗ, ಫ್ಲಡ್ಸ್ ಬಂದಾಗ ಅಥವಾ ಪ್ರವಾಹ ಬಂದಾಗ, ಫ್ಲಡ್ ಅಂದರೆ ಪ್ರವಾಹ ಬಂದಾಗ ಕೊಚ್ಕೊಂಡೋಗುತ್ತೆ. ಇದನ್ನೇ ನಾವು ಮಣ್ಣಿನ ಸವೆತ ಅಥವಾ ಮಣ್ಣಿನ ಸವೆಕಳಿ ಅಂತ ಏನು ಕರಿತೀವಿ. ಈ ಸಾಯಿಲ್ ಎರೋಷನ್ ಅಥವಾ ಮಣ್ಣಿನ ಸವೆತ ಅನ್ನೋದು ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ನಾವು ಮರಗಳನ್ನು ಕಡಿಯೋದ್ರ ಮುಖಾಂತರ ನಾವು ಪರಿಸರವನ್ನೇ ಹಾಳು ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಮನೆಗೊಂದು ಮಗು, ಮನೆಗೆರಡು ಮರ ಅಂತ ಹೇಳುವಂಥದ್ದು. ನಮ್ಮ ಕರ್ತವ್ಯ ಏನು ಅಂದರೆ ಇರುವಂತಹ ಮರಗಳನ್ನು ಕಾಪಾಡುವಂಥದ್ದು. ಮತ್ತು ಈಗ ಮರಗಳನ್ನು ಎಲ್ಲಿ ಕಡ್ದುಬಿಟ್ಟಿದ್ದಾರೋ ಅಲ್ಲಿ ಮತ್ತೆ ಗಿಡಗಳನ್ನು ನೆಡುವಂಥದ್ದು. ಈ ರೀತಿ ನಾವು ನಮ್ಮ ಪರಿಸರವನ್ನು ಕಾಪಾಡ್ಕೋಬೋದಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ನೀವು ನನ್ನ ಲೆಸನ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೀವು ಶೇರ್ ಮಾಡೋದ್ರ ಮುಖಾಂತರ ಈ ಲೆಸನ್ಸ್ನ ಉಪಯೋಗವನ್ನು ತುಂಬ ಜನ ಪಡ್ಕೊಳ್ಳೋ ಥರ ನೀವು ಮಾಡ್ಬೋದು. ಥ್ಯಾಂಕ್ ಯು, ಧನ್ಯವಾದಗಳು. ಕೀಪ್ ವಾಚಿಂಗ್, ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ.